ಕೆ ಪಿ ಸಿ ಸಿ ಕಚೇರಿಯಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸೋಕೆ ಇವತ್ತು ಕೊನೆಯ ದಿನವಾಗಿತ್ತು ಇವತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಕ್ಷೇತ್ರ ಯಾವುದು ಅನ್ನೋದು ಫೈನಲ್ ಆಗಿದೆ ಆದರೆ ಖುದ್ದು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ಗೂ ಕೂಡ ಕ್ಷೇತ್ರ ಯಾವುದು ಅಂತ ಗೊತ್ತಿಲ್ಲ ಕೇವಲ ಇಬ್ಬರಿಗಷ್ಟೇ ಹುಲಿಯಾ ಕ್ಷೇತ್ರದ ಸೀಕ್ರೆಟ್ ಗೊತ್ತು ಹಾಗಿದ್ರೆ ಇವತ್ತು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲೂ ಕೂಡ ಅರ್ಜಿಯಲ್ಲೂ ಕೂಡ ಯಾವ ಕ್ಷೇತ್ರ ಅಂತ ದಾಖಲಿಸಿಲ್ವಾ ಮೈಸೂರಿನ ಸಿದ್ದರಾಮಯ್ಯ ಅವರ ಅಪ್ತರಿಬ್ಬರು ಬಿಗ್ ಗೇಮ್ ಮಾಡಿದ್ದಾರೆ ಇದೆಲ್ಲಕ್ಕೂ ಕಾರಣ ಇತ್ತೀಚೆಗೆ ಕೆ ಪಿ ಸಿ ಸಿ ಕಚೇರಿಗೆ ಬಿ ಜೆ ಪಿಯ ಆರ್ ಎಸ್ ಎಸ್ನ ಗೂಢಚಾರರೊಬ್ಬರು ಬಂದಿದ್ದಾರೆ ವಿಶೇಷ ಅಂದರೆ ಅವರನ್ನು ಇತ್ತೀಚೆಗೆ ನೇಮಿಸಿದ್ದು ಯಾರು ಅನ್ನೋದು ಕೂಡ ಬಹು ರೋಚಕ ಸಂಗತಿಯಾಗಿದೆ ಹಾಗಿದ್ರೆ ಯಾವ ಆರ್ ಎಸ್ ಎಸ್ ಕಾರ್ಯಕರ್ತನನ್ನು ಕಾಂಗ್ರೆಸ್ ತನ್ನ ಕೆ ಪಿ ಸಿ ಸಿ ಕೇಂದ್ರ ಕಚೇರಿಯಲ್ಲಿ ಇರಿಸ್ಕೊಂಡಿದೆ ನೋಡಿ ತುಮಕೂರು ಮೂಲದ ಓರ್ವ ಆರ್ ಎಸ್ ಎಸ್ ಕಾರ್ಯಕರ್ತ ನಾನು ಇದೀಗ ಬಿ ಜೆ ಪಿಯಲ್ಲಿ ಇಲ್ಲ ನಾನು ಅಲ್ಲಿನ ಸಿದ್ಧಾಂತಗಳನ್ನು ಧಿಕ್ಕರಿಸಿ ಬಂದಿದ್ದೀನಿ ಅಂತ ಬೆಂಗಳೂರಿನ ಪ್ರಭಾವಿ ಮುಸಲ್ಮಾನ ನಾಯಕರೊಬ್ಬರ ಮುಖಂಡರೊಬ್ಬರ ಮುಂದೆ ನಿಂತ್ಕೊಂಡು ಅವರ ಮೂಲಕ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದಾರೆ ಯಾಕೆ ಇಲ್ಲಿ ಏನಾಗ್ತಿದೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಅವರು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಪ್ರಮುಖ ಘಟಕಗಳಿಗೆ ನಾಯಕರಿಗೆ ಮುಖಂಡರಿಗೆ ತಲುಪಿಸುವಂತಹ ಒಂದು ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೀಗ ಕೆ ಪಿ ಸಿ ಸಿ ವಲಯದಲ್ಲಿ ಕೇಳಿ ಬರ್ತಿರುವಂತಹ ಸಂಗತಿ ಇದೇ ಕಾರಣಕ್ಕೋಸ್ಕರನೇ ಇವತ್ತು ಸಿದ್ದರಾಮಯ್ಯ ಅವರು ಎರಡು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ವಿಶೇಷ ಅಂದರೆ ಯಾವ ಕ್ಷೇತ್ರ ಅನ್ನೋದು ಕೇವಲ ಎ ಐ ಸಿ ಸಿಯ ಮಟ್ಟದಲ್ಲಿ ಇಬ್ಬರಿಗೆ ಮಾತ್ರ ಗೊತ್ತು ಯಾರವರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗಷ್ಟೇ ಸಿದ್ದರಾಮಯ್ಯ ಅವರು ಸ್ಪರ್ಧಿಸುವಂತಹ ಕ್ಷೇತ್ರ ಯಾವುದು ಅನ್ನೋದು ಗೊತ್ತಿದೆ ಹಾಗೆ ನೋಡಿದ್ರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಆ ಮಾಹಿತಿ ಸದ್ಯಕ್ಕೆ ಗೊತ್ತಾಗಿಲ್ಲ ಮುಂದೆ ಅಂದರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರೇ ಆ ಮಾಹಿತಿಯನ್ನು ಹಂಚಿಕೊಳ್ತಾರೆ ಅನ್ನುವಂಥದ್ದು ಡೆಲ್ಲಿ ಮಟ್ಟದಲ್ಲಿ ಕೇಳಿ ಬರ್ತಿರುವಂತಹ ಒಂದು ಸಂಗತಿ ನೋಡಿ ಆ ಇಬ್ಬರು ಒಬ್ಬರು ಪ್ರಭಾಕರ್ ಮತ್ತೊಬ್ಬ ವೆಂಕಟೇಶ್ ಅನ್ನುವಂತಹ ಇಬ್ಬರ ಹೆಸರಿನಲ್ಲಿ ಸಿದ್ದರಾಮಯ್ಯ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ವಿಶೇಷ ಅಂದರೆ ಅರ್ಜಿಯಲ್ಲಿ ಯಾವ ಕ್ಷೇತ್ರ ಅನ್ನೋದನ್ನು ಕೂಡ ನಮೂದಿಸಿಲ್ಲ ನೇರವಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಫೋನ್ ಮೂಲಕ ಇಂತಹ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅನ್ನೋದನ್ನು ಹೇಳಿದಾರಂತೆ ಯಾಕಂದ್ರೆ ಇದೀಗ ಸಿದ್ದರಾಮಯ್ಯ ಅವರ ಕ್ಷೇತ್ರ ಯಾವುದು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕೇಳಲು ಬಯಸಿರುವ ಕಿವಿಗಳು ಸಾಕಷ್ಟಿವೆ ಅದರಲ್ಲಿ ಬಿ ಜೆ ಪಿ ಆರ್ ಎಸ್ ಎಸ್ ಮತ್ತು ಜೆ ಡಿ ಎಸ್ನ ನಾಯಕರು ಸಾಕಷ್ಟು ಜನ ಇದ್ದಾರೆ ಈ ಎಲ್ಲರ ಕೌತುಕವನ್ನು ಮತ್ತಷ್ಟು ಮೇಲ್ಮಟ್ಟಕ್ಕೆ ಹೇರಿಸಲು ಸಿದ್ದರಾಮಯ್ಯ ಅವರು ಹೊಸ ರಣತಂತ್ರವನ್ನು ರೂಪಿಸಿದ್ದಾರೆ ನಾಮಿನೇಷನ್ ಕೊನೆಯ ದಿನದವರೆಗೂ ಆ ಕ್ಷೇತ್ರ ಯಾವುದು ಅನ್ನೋದು ಫೈನಲ್ ಆಗೋದಿಲ್ಲ ಫೈನಲ್ ಆಗಿದೆ ಆದರೆ ಆ ಕ್ಷೇತ್ರ ಯಾವುದು ಅನ್ನೋದು ಗೊತ್ತಾಗೋದಿಲ್ಲ ಗೊತ್ತಾಗೋದು ಕೇವಲ ಇಬ್ಬರಿಗೆ ಈಗ ಗೊತ್ತಾಗಿದೆ ಇನ್ನೇನು ಕ್ಷೇತ್ರ ಎಲ್ರಿಗೂ ಘೋಷಣೆ ಆದಮೇಲೆ ಆಗೋಕ್ಕೂ ಮುಂಚೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಖರ್ಗೆ ಅವರಿಗೆ ಗೊತ್ತಾಗಬಹುದು ಈ ನಾಲ್ಕು ಜನಕ್ಕಷ್ಟೇ ಕ್ಷೇತ್ರ ಸಿದ್ದರಾಮಯ್ಯ ಅವರ ಕ್ಷೇತ್ರ ಯಾವುದು ಅನ್ನೋದು ಗೊತ್ತಾಗಲಿದೆ ಅಷ್ಟರ ಮಟ್ಟಿಗೆ ರೋಚಕತೆಯನ್ನು ಸೃಷ್ಟಿಸ್ತಿರೋದು ಯಾಕೆ ಉಳಿಸ್ತಿರೋದು ಯಾಕೆ ಯಾಕಂದರೆ ಎದುರಾಳಿಗಳಿಗೆ ಯಾವ ರೀತಿಯ ಕ್ಲೂ ಕೂಡ ಕೊಡಬಾರದು ಅವರನ್ನು ಗೊಂದಲದಲ್ಲಿರಿಸಬೇಕು ಅಂತಲೇ ಕೋಲಾರ ವರುಣ ಬಾದಾಮಿ ಹೀಗೆ ಮೂರು ಕ್ಷೇತ್ರಗಳ ಹೆಸರುಗಳನ್ನು ಹೇಳ್ತಿದ್ದಾರೆ ಈ ಮೂಲಕ ಒಂದು ಎಲಿಫೆಂಟ್ ಟ್ರ್ಯಾಪ್ನಲ್ಲಿ ಎದುರಾಳಿಗಳನ್ನು ವಿರೋಧಿಗಳನ್ನು ಕೆಡುತ್ತಾರ ಸಿದ್ದರಾಮಯ್ಯ ನಿಮ್ಮ ಪ್ರಕಾರ ಕೋಲಾರ ವರುಣ ಬಾದಾಮಿ ಈ ಮೂರರಲ್ಲಿ ಯಾವ ಕ್ಷೇತ್ರವನ್ನು ಸಿದ್ದರಾಮಯ್ಯ ಅವರು ಆಯ್ಕೆ ಮಾಡ್ಕೋಬೇಕು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲ ಕಾಣುತ್ತೆ